ಇದರಲ್ಲಿ ಮುಖ್ಯವಾಗಿ ನಿಮ್ಗೆ ಏನು ನಾನು ಹೇಳ್ತೀನಿ ಅಂದರೆ ಈ ದೀಪಾವಳಿ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಆದರೆ ಮುಹೂರ್ತ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೋಡಿ, ಮಹಾಲಕ್ಷ್ಮಿನ ಸ್ಥಾಪನೆ, ನೀವು ಕಳಶ ಸ್ಥಾಪನೆ ಮಾಡ್ತಿಲ್ಲ, ಆ ಒಂದು ಮುಹೂರ್ತ ತುಂಬ ಇಂಪಾರ್ಟೆಂಟು. ನೋಡಿ, ಈಗ ನಿಮ್ಗೆ ಗೊತ್ತಿರೋಂಥ ಯಾವುದೇ ಗೊತ್ತಿರೋಂಥ ವಿಷಯನೇ, ಈಗ ದೊಡ್ಡ ರಾಜರು ಆಗಿನ ಕಾಲದಲ್ಲಿ ಅವರು ಒಂದು ಸಾಮ್ರಾಜ್ಯಕ್ಕೆ ಸ್ಥಾಪನೆ ಮಾಡಿದಾಗ, ಒಂದು ಪ್ರತಿಯೊಂದು ಒಂದು ಮುಹೂರ್ತ ಸಮೇತ ಮಾಡಿದಾಗ ಅದಕ್ಕೆ ಎಷ್ಟೋ ವರ್ಷದ ಒಂದು ಇತಿಹಾಸ ಪಡೆದಿದೆ. ಆ ಥರ ಒಂದು ಮುಹೂರ್ತ ಅನ್ನೋದು ನಮ್ಮ ಈ ಒಂದು ಮುಹೂರ್ತ ಭಾಗದಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳುತ್ತೆ. ಸೊ ನೀವು ಆ ಒಂದು ಇವಾಗ ತಾಳಿ ಹೆಂಗೆ ಕಟ್ತೀರ ಅದಕ್ಕೆ ಒಂದು ಮುಹೂರ್ತ, ಅದೇ ರೀತಿ ನೀವು ದೀಪಾವಳಿಯಲ್ಲಿ ಕಳಶ ಸ್ಥಾಪನೆಗೆ ಒಂದು ಮುಹೂರ್ತ ಕೊಡ್ತೀನಿ, ತುಂಬ ಒಳ್ಳೆ ಮುಹೂರ್ತ ಕೊಡ್ತೀನಿ. ಆ ಮುಹೂರ್ತದಲ್ಲಿ ಮಾಡಿ, ಅದರ ಎರಡು ಮುಹೂರ್ತ ಕೊಡ್ತೀನಿ. ಅದರಲ್ಲಿ ನಿಮಗೆ ಒಂದು ಶ್ರೇಷ್ಠವಾಗಿ ಹೇಳ್ತೀನಿ, ಎರಡು ಟೈಮ್ ಇಲ್ದಿರೋರಂಥವ್ರು ನಿಮಗೆ ಭಾನುವಾರ ಮಾಡ್ಕೊಬೋದು, ಇಲ್ಲಾಂದರೆ ನೀವು ಶನಿವಾರ ಮಾಡ್ಕೊಬೋದು, ತೊಂದರೆ ಇಲ್ಲ. ಆಮೇಲೆ ಇನ್ನೊಂದು ಏನಂದರೆ, ನಮ್ಮ ಈ ದೀಪಾವಳಿಯನ್ನು ಬಂದು ತಿಥಿ ಮೇಲೆ ಆಧಾರ ಮಾಡಿದೆ. ತಿಥಿ ಅಂದರೆ ಈಗ ಒಂದು ತಿಥಿ ಬಂದು ಒಂದು ದಿವಸನೇ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಆದರೆ ಇದರಲ್ಲಿ ಮುಖ್ಯವಾಗಿ ಏನಂದರೆ ನಿಮಗೆ ಮುಹೂರ್ತ, ಆ ಮುಹೂರ್ತ ನಿಮ್ಗೆ ತಿಳಿಸ್ಕೊಡ್ತೀನಿ, ಅದನ್ನು ನೀವು ನೋಡ್ಕೊಳ್ಳಿ. ಮುಖ್ಯವಾಗಿ ಏನಂದರೆ, ನಿಮಗೆ ಮುಹೂರ್ತದ ಬಂದು 14ನೇ ತಾರೀಕಿಗೆ ನೋಡಿ, ಅವತ್ತು ಏನಾಗುತ್ತೆ ಅಂದರೆ ಅಮಾವಾಸ್ಯೆ ಬಂದು 14ನೇ ತಾರೀಕು ಎರಡು ಗಂಟೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗುತ್ತೆ. 15ನೇ ತಾರೀಕು 10ವರೆಗೆಲ್ಲ ನಿಮಗೆ ಅಮಾವಾಸ್ಯೆ ಮುಗಿದೋಗುತ್ತೆ. ಸೊ ಅದರಿಂದ ನಿಮ್ಗೆ ಏನು ಹೇಳಿದ್ರೆ, 14ನೇ ತಾರೀಕು ಎರಡು ಗಂಟೆಯಿಂದ ನಿಮ್ಗೆ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ. ಸೊ ಎಷ್ಟೋ ಜನ ಏನಕ್ಕಂದರೆ ಈ ಹಬ್ಬಗಳು ತಿಥಿ ಮೇಲೆ ಬರುತ್ತೆ. ನೋಡಿ, ಅಮಾವಾಸ್ಯೆ ಅಂದರೆ ಅದು ಒಂದು ತಿಥಿ ಅಂದ್ರೆ ಅಂತ ಲೆಕ್ಕಾಚಾರ ಬರುತ್ತೆ. ಆ ಒಂದು ತಿಥಿ ಒಳಗಡೆ ನೀವು ಮಾಡ್ಕೊಳ್ಳೋಂಥದ್ದು. ಈಗ ಕೆಲವೊಬ್ಬರ ಭಾವನೆ ಇರುತ್ತೆ, ತಿಥಿ ಅಂದರೆ ಬೆಳಗ್ಗೆ 7 ಗಂಟೆ ಸ್ಟಾರ್ಟ್ ಆಗಿ ಮತ್ತೆ ನಾಳೆ ಬೆಳಗ್ಗೆ 7 ಗಂಟೆ ತನಕ ಇರುತ್ತೆ ಅಂದರೆ ಕೆಲವೊಂದು ಇರ್ಬೋದು, ಬಟ್ ಸಾಮಾನ್ಯ ತಿಥಿಗಳು ಬದಲಾಗುತ್ತೆ. ಅವನು ಕೆಲವೊಂದು ತಿಥಿಗಳು ಮಧ್ಯರಾತ್ರಿ ಸ್ಟಾರ್ಟ್ ಆಗುತ್ತೆ, ಮಧ್ಯದಿನದಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ, 14ನೇ ತಾರೀಕು ನಿಮಗೆ ಚತುರ್ದಶಿ, ನರಕ ಚತುರ್ದಶಿ ಇದೆ, ಆದರೆ ಅವತ್ತೇ ಮಧ್ಯಾಹ್ನ ನಿಮಗೆ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ, ಶುರು ಆಗುತ್ತೆ. ನೋಡಿ, 2 ಗಂಟೆ ಸ್ಟಾರ್ಟ್ ಆಗಿದ್ದು 15ನೇ ತಾರೀಕು ನಿಮಗೆ ಭಾನುವಾರ 10ವರೆ ತನಕ ನಿಮಗೆ ಇರುತ್ತೆ. ಸೊ ಆದ್ದರಿಂದ ನಿಮ್ಗೇನು ಹೇಳೋದಂದರೆ, 14ನೇ ತಾರೀಕು ಶನಿವಾರ ಗೂದುಳಿ ಲಗ್ನದಲ್ಲಿ ತುಂಬ ಶ್ರೇಷ್ಠವಾದ ಲಗ್ನ. ಆ ಲಗ್ನ ನಿಮ್ಗೆ ಹೇಳ್ತೀನಿ ನೋಡಿ, 6 ಗಂಟೆಯಿಂದ 7:45 ತನಕ ಇರುತ್ತೆ. ಈ 1.5 ಅವರ್ ಅಥವಾ 1:45 ಅವರ್ ತುಂಬ ಶ್ರೇಷ್ಠದ್ದು. ಅದರಲ್ಲಿ ನಿಮಗೆ ಒಂದು 6:30 ಅಷ್ಟು ಹಚ್ಚಿದ್ರೆ ತುಂಬ ಶ್ರೇಷ್ಠ ಅಂತ ಕೂಡ ಹೇಳ್ಬೋದು. 6:30 7 ಗಂಟೆ ಒಳಗಡೆ ಹಚ್ಚಿದ್ರೆ ತುಂಬ ಶ್ರೇಷ್ಠ. ಯಾಕಂದರೆ ವೃಷಭ ಲಗ್ನ ಬರುತ್ತೆ, ಸ್ಥಿರ ಲಗ್ನ. ನೋಡಿ, ಈ ಒಂದು ಟೈಮಿಂಗ್ಸ್ ಏನಿದೆ, ನಾನು ಬೆಂಗಳೂರಿಗೆ ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಕೊಟ್ಟಿದ್ದೀನಿ. ಅದೇ ನೀವು ಬೇರೆ ಡೆಲ್ಲಿಯಲ್ಲಿ ಈ ಟೈಮಿಂಗ್ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು. ಏನಂದರೆ ಲಾಂಗಿಟ್ಯೂಡು ಲ್ಯಾಟಿಟ್ಯೂಡು ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು. ಸ್ವಲ್ಪ ಡಿಗ್ರಿ ವೈಸ್ ಚೇಂಜ್ ಆಗುತ್ತೆ. ನಮ್ಮ ಬೆಂಗಳೂರಿಗೆ ಈ ಮುಹೂರ್ತ ಕರೆಕ್ಟಾಗಿದೆ, ಅದನ್ನು ತುಂಬ ಸೂಕ್ಷ್ಮವಾಗಿ ನೋಡಿ ಕೊಟ್ಟಿರುವಂಥದ್ದು. ಈ ಮುಹೂರ್ತದಲ್ಲಿ ನೀವು ಕಳಶ ಸ್ಥಾಪನೆ ಮಾಡಿದ್ರೆ ತುಂಬ ಅಭಿವೃದ್ಧಿ ಹೊಂದ್ತೀರಾ. ಜೊತೆಗೆ ನೋಡಿ, ಯಾರಿಗೆ ನಿಮಗೆ ಯಾವತ್ತು ಶನಿವಾರ ಆಗಲಿಲ್ಲ ಅಂದವ್ರಿಗೆ 15ನೇ ತಾರೀಕು ಶನಿವಾರ ನಿಮಗೆ ಬೆಳಗ್ಗೆ 8:55 to 9:45 ಧನುರ್ಲಗ್ನ ಇದೆ. ನೋಡಿ, ಧನುರ್ಲಗ್ನದಲ್ಲೂ ನಿಮಗೆ ಅದು ದ್ವಿಸ್ವಭಾವ ಲಗ್ನ ಅಂದರೆ ಅದರಲ್ಲಿ ಚರಾಸ್ತಿಲ್ಲ, ಎರಡೂ ಇರುತ್ತೆ. ಆದರೆ ಮೊದಲ ಬಂದು ನಿಮಗೆ ವೃಶ್ಚಿಕ ಲಗ್ನ, ಒಂದು ಸ್ಥಿರ ಲಗ್ನ. ಆ ಸ್ಥಿರ ಲಗ್ನಕ್ಕೆ ಅಲ್ಲಿಂದ ನಿಮಗೆ ಧನುಸು ರಾಶಿಗೆ ಅದೇನಾಗುತ್ತೆ ಅಂದರೆ ಸ್ಥಿರ ಲಗ್ನ, 15 ಡಿಗ್ರಿ ಸ್ಥಿರ ಲಗ್ನ ಇದೆ. ನೋಡಿ, ಆ ಸ್ಥಿರ ಲಗ್ನ ಹೆಚ್ಚು ಕಮ್ಮಿ ಅದರಲ್ಲೇ ಕೊಟ್ಟಿದ್ದೀನಿ ನಿಮಗೆ. ಅದು 15 ಡಿಗ್ರಿ ಆದಮೇಲೆ ಮತ್ತೆ ನಿಮಗೆ ಧನುಸು ರಾಶಿ ಆದರೂ ಕೂಡ ಆ ಲಗ್ನದಲ್ಲಿ ಇನ್ನು ಮತ್ತೆ 15 ಡಿಗ್ರಿ ಚರ ಲಗ್ನ ಆಗುತ್ತೆ. ಚರ ಅಂದರೆ ತುಂಬ ಚಂಚಲ ಆಗುತ್ತೆ ಲಕ್ಷ್ಮಿ. ಆದರೆ ಸ್ಥಿರ ಲಗ್ನ ಕೊಟ್ಟಿದ್ದೀನಿ ನೋಡಿ, 8:55 to 9:45 ಇಲ್ಲದ 9:30 ಒಳಗಡೆ ನೀವು ಮಾಡಿಕೊಂಡ್ರೆ ಸ್ಥಿರ ಲಗ್ನದಲ್ಲಿ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ, ಅಭಿವೃದ್ಧಿ ಹೊಂದಿರ್ತೀರ ಅಂತ ಯಾವುದೇ